ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಡೋನೆವಾಡಿ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿನಿ ವಿದ್ಯುತ್ ಸ್ಪರ್ಶಿಸಿ ಸಾವನ್ನಪ್ಪಿದ ಬಾಲಕಿಯ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಒತ್ತಾಯಿಸಿ ರೈತ ಸಂಘದ ಸದಸ್ಯರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು. ಕಳೆದ ಕೆಲವು ದಿನಗಳ ಹಿಂದೆ ಸರ್ಕಾರಿ ಮರಾಠ ಶಾಲೆ ಮೂರನೇ ತರಗತಿನಿ ವಿದ್ಯಾರ್ಥಿನಿ ಅನುಷ್ಕಾ ಬೆಂಡೆ ಮೂತ್ರ ವಿಸರ್ಜನೆಗೆ ಹೋದ ಸಮಯದಲ್ಲಿ ಪಕ್ಕದಲ್ಲಿರುವ ಕಂಬಕ್ಕೆ ವಿದ್ಯುತ್ ಹರಿದು ಬಾಲಕಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕೋಡಿ ಹಾಗೂ ನಿಪ್ಪಾಣಿ ಅಧ್ಯಕ್ಷರು ರಾಜು ಪವಾರ್ ಅವರ ನೇತೃತ್ವದಲ್ಲಿ ಹೋರಾಟ ನಡೆಸಲಾಯಿತು. ಬಾಲಕಿ ಸಾವಿಗೆ ಶಾಲಾ ಆಡಳಿತ ಮಂಡಳಿ ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರೇ ನೇರ ಹೊಣೆ. ಆ ಮೃತ ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಚಿಕ್ಕೋಡಿ ಪಟ್ಟಣದ ಪ್ರವಾಸಿ ಮಂದಿರದಿಂದ ಪಾದಯಾತ್ರೆ ಮೂಲಕ 10 ನಿಮಿಷಗಳ ಕಾಲ ಬಸವೇಶ್ವರ ಸರ್ಕಲ್ನಲ್ಲಿ ವಾಹನ ತಡೆದು ಶಾಲಾ ಆಡಳಿತ ಮಂಡಳಿ ವಿರುದ್ಧ ಘೋಷಣೆ ಕೂಗಿದರು. ನಂತರ ಅಲ್ಲಿಂದ ತಹಸೀಲ್ದಾರ್ ಕಚೇರಿಗೆ ಬಂದು ರೈತ ಸಂಘದ ಸದಸ್ಯರು ಎಸಿ ಅವರ ಮೂಲಕ ಪರಿಹಾರ ನೀಡುವಂತೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕುಮಾರ್ ತಿಗಡಿ, ಶಿವಾನಂದ ಇಳಿಗೆ, ರಾಘವೇಂದ್ರ ನಾಯಕ್, ಪ್ರಕಾಶ್ ನಾಯಕ್, ಭೀಮ್ಸಿ ಭಗಟಿ, ಮಲ್ಲಪ್ಪ ಅಂಗಡಿ, ರಮೇಶ್ ಪಾಟೀಲ್ ಸೇರಿದಂತೆ ಹಲವಾರು ರೈತ ಸಂಘಟನೆ ಸದಸ್ಯರು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದರು. ವಿದ್ಯಾರ್ಥಿನಿ ಸಾರಿಗೆ ಕಾರಣ ಶಿಕ್ಷಣ ಅಧಿಕಾರಿಗಳಿಗೆ, ಕಣ್ಣು ಮುಚ್ಚಿ ಕುಳಿತ ಕೆಬಿ ಅಧಿಕಾರಿಗಳಿಗೆ, ಕಣ್ಣು ಹಸಿರು ಸೇನೆಗೆ, ರೈತ ಚಳವಳಿಗೆ ಏನೋ ನಮ್ಮ ಚಿಕ್ಕೋಡಿ ಭಾಗದ ನಿಪ್ಪಾಣಿ ತಾಲೂಕಿನ ದೋಣೆವಾಡಿ ಎಂಬ ಗ್ರಾಮದಲ್ಲಿ ಅನುಷ್ಕಾ ಸದಾಶಿವ ಬೆಂಡೆ ಎಂಬ ನಮ್ಮ ಒಬ್ಬ ಮುದ್ದು ರೈತನ ಮಗಳು ಈ ಶಿಕ್ಷಣ ಇಲಾಖೆ ಮತ್ತು ಹೆಸ್ಕಾಂ ಮತ್ತು ಈ ಜಡಪಿ ಇಲಾಖೆಯಿಂದ ಇವತ್ತು ನಮ್ಮ ಮಗುವನ್ನು ಈ ಇಲಾಖೆಯವರ ನಿರ್ಲಕ್ಷಣದಿಂದ ಇವತ್ತು ಸಾವನ್ನಪ್ಪಿದೆ. ಅದಕ್ಕೆ ಕಾರಣೀಭೂತರು ಈ ಮೂರು ಇಲಾಖೆ. ಇವತ್ತು ಎಂಥ ಈ ಪ್ರಜಾಪ್ರಭುತ್ವ ನಮ್ಮ ದುರ್ದೈವ ಅಂತಂದರೆ ಸರ್ಕಾರಿ ಶಾಲೆ